ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆದಿಶಕ್ತಿ ಅಮ್ಮನವರಿಂದ 7 ಸ್ವರೂಪಗಳು ಉದ್ಭವಿಸಿದವು. ಇವರೇ ಸಪ್ತಮಾತೃಕೆಯರು. ಈ ಸಪ್ತಮಾತೃಕೆಯರಲ್ಲಿ ಒಬ್ಬರೇ ವಾರಾಹದೇವಿ. ಈ ವಾರಾಹಿ ಅಮ್ಮನವರನ್ನು ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರವೇ ಪೂಜಿಸುತ್ತಾರೆ. ಈ ಅಮ್ಮನವರ ದೇವಾಲಯಗಳನ್ನು ಹಗಲಿನ ವೇಳೆ ಮುಚ್ಚಲ್ಪಟ್ಟಿರುತ್ತವೆ. ಹಾಗಾದರೆ ಈ ವಾರಾಹದೇವಿ ಹೇಗೆ ಜನ್ಮ ತಾಳಿದರು? ಏಕೆ ರಾತ್ರಿ ವೇಳೆಯಲ್ಲಿ ಮಾತ್ರವೇ ಪೂಜಿಸುತ್ತಾರೆ? ಈ ಅಮ್ಮನವರ ಪತಿ ಯಾರು? ವಾರಾಹಿ ಅಮ್ಮನವರನ್ನು ಯಾರು ಪೂಜಿಸಬಹುದು ಮತ್ತು ಯಾರು ಪೂಜಿಸಬಾರದು ಎಂಬ ವಿಷಯಗಳ ಜೊತೆ ವಾರಾಹಿ ದೇವಿಯ ಪೂರ್ತಿ ಕಥೆಯನ್ನು ಈ ದಿನದ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯುವ ಪ್ರಯತ್ನ ಮಾಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ವಾರಾಹಿ ದೇವಿಯ ಬಗ್ಗೆ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಬಹಳ ಪುರಾಣಗಳಲ್ಲಿದೆ. ಅವುಗಳಲ್ಲಿ ದೇವಿ ಭಾಗವತ ಪುರಾಣದಲ್ಲಿ ರಕ್ತಬೀಜ ಎಂಬ ರಾಕ್ಷಸನು ದೇವತೆಯರನ್ನು ಮತ್ತು ಮಾನವರನ್ನು ಬಹಳ ಹಿಂಸಿಸುತ್ತಾ ಸಂಹಾರ ಮಾಡುತ್ತಿದ್ದನು. ಆಗ ದೇವತೆಯರೆಲ್ಲರೂ ಸೇರಿ ಪಾರ್ವತೀ ದೇವಿಯನ್ನು ಸಹಾಯ ಕೋರಿದರು. ಆಗ ಪಾರ್ವತೀ ದೇವಿಯು ದುರ್ಗಾಮಾತೆಯ ರೂಪಕ್ಕೆ ಬದಲಾಗಿ ರಕ್ತಬೀಜನೊಂದಿಗೆ ಯುದ್ಧ ಮಾಡಲು ಹೊರಟರು. ದುರ್ಗಾಮಾತೆಯು ರಕ್ತಬೀಜನೊಂದಿಗೆ ಯುದ್ಧ ಮಾಡುತ್ತಿದ್ದಾಗ ರಕ್ತಬೀಜನನ್ನು ಗಾಯಗೊಳಿಸಿದಾಗ ರಕ್ತಬೀಜನ ಶರೀರದಿಂದ ಒಂದು ರಕ್ತದ ಬಿಂದು ನೆಲದ ಮೇಲೆ ಬೀಳುತ್ತದೆ. ಆದರೆ ರಕ್ತಬೀಜನಿಗೆ ಒಂದು ವರವಿದೆ. ಅದೇನೆಂದರೆ, ತನ್ನ ರಕ್ತದ ಹನಿಯು ನೆಲದ ಮೇಲೆ ಬಿದ್ದ ಪ್ರತಿ ಸಾರಿಯೂ ಮತ್ತೊಬ್ಬ ರಕ್ತಬೀಜನು ಉದ್ಭವಿಸುತ್ತಾನೆ. ಆದ್ದರಿಂದ ರಕ್ತಬೀಜನನ್ನು ಎಷ್ಟೋ ಮಂದಿ ಕೊಲ್ಲಬೇಕೆಂದು ನೋಡಿದರೂ ಕೂಡ ಆ ರಕ್ತಬೀಜನ ರಕ್ತದಿಂದ ಸಾವಿರಾರು ಮಂದಿ ರಕ್ತಬೀಜ ರಾಕ್ಷಸರು ಹುಟ್ಟುತ್ತಲೇ ಇರುತ್ತಿದ್ದರು. ಹಾಗಾಗಿ ರಕ್ತಬೀಜನನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು. ಆಗ ರಕ್ತಬೀಜನ ಸಂಹಾರಕ್ಕೋಸ್ಕರ ದುರ್ಗಾದೇವಿ ತನ್ನ ದೇಹದಿಂದ ಸಪ್ತಮಾತೃಕೆಯರನ್ನು ಉದ್ಭವಿಸುತ್ತಾಳೆ. ಸಪ್ತಮಾತೃಕೆಯರು ಎಂದರೆ 7 ಜನ ಅಮ್ಮಂದಿರು. ಈ 7 ಜನ ದೇವಿಯರು ಕೂಡ ದುರ್ಗಾದೇವಿಯ ಸ್ವರೂಪಗಳೇ. ಆದರೆ ಈ ಸಪ್ತಮಾತೃಕೆಯರಿಗೆ ತಾಂತ್ರಿಕ ಶಕ್ತಿಗಳಿರುತ್ತವೆ. ಈ ಸಪ್ತಮಾತೃಕೆಯರು ಯಾರೆಂದರೆ ಬ್ರಹ್ಮಿಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ ಮತ್ತು ಚಾಮುಂಡೇಶ್ವರಿ. ಆಗ ಈ 7 ಅವತಾರಗಳು ಕೂಡ ರಕ್ತಬೀಜ ರಾಕ್ಷಸನನ್ನು ಸಂಹಾರ ಮಾಡುವುದಕ್ಕೆ ಸಹಾಯ ಮಾಡುತ್ತಾರೆ. ಆದರೆ ಈ ವರಾಹದೇವಿ ರಕ್ತಬೀಜನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಬಹಳ ಉಗ್ರವಾದ ರೂಪವನ್ನು ಧರಿಸಿ ಶತ್ರುಗಳ ಶವದ ಮೇಲೆ ಆಸೀನವಾಗಿ ತನ್ನ ಹರಿತವಾದ ದಂತಗಳಿಂದ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡುತ್ತಿದ್ದಳು. ಆನಂತರ ರಕ್ತಬೀಜನು ದುರ್ಗಾದೇವಿಯನ್ನು ದ್ವಂದ್ವಯುದ್ಧಕ್ಕೆ ಕರೆಯುತ್ತಾನೆ. ಆಗ ಈ 7 ಸ್ವರೂಪಗಳು ಕೂಡ ದುರ್ಗಾದೇವಿಯಲ್ಲಿ ಮತ್ತೆ ಬೆರೆತು ಹೋಗಿ ರಕ್ತಬೀಜನನ್ನು ಸಂಹಾರ ಮಾಡಿದರೆಂದು ದೇವಿ ಭಾಗವತ ಪುರಾಣದಲ್ಲಿದೆ. ಹೀಗೆ ನಡೆದ ನಂತರ ಭಾಗವತ ಪುರಾಣದಲ್ಲಿ ಹಿರಣ್ಯಾಕ್ಷರ ಎಂಬ ರಾಕ್ಷಸನು ಭೂದೇವಿಗೆ ಬಹಳಷ್ಟು ಚಿತ್ರಹಿಂಸೆಗಳನ್ನು ನೀಡುತ್ತಿದ್ದನು. ಆದರೆ ಭೂದೇವಿಗೆ ಚಿತ್ರಹಿಂಸೆಗಳನ್ನು ನೀಡುವ ಮೊದಲೇ ಹಿರಣ್ಯಾಕ್ಷನು ವರಾಹದೇವಿಗೋಸ್ಕರ ಕಠೋರ ತಪಸ್ಸುಗಳನ್ನು ಮಾಡಿ ದೇವಿಯನ್ನು ಪ್ರಸನ್ನಳನ್ನಾಗಿ ಮಾಡಿಕೊಂಡಿದ್ದನು. ಆಗ ವರಾಹದೇವಿ ಹಿರಣ್ಯಾಕ್ಷನಿಗೆ ಏನು ವರಬೇಕು ಎಂದು ಕೇಳಿದಾಗ ಹಿರಣ್ಯಾಕ್ಷನು ಅಮರತ್ವವನ್ನು ವರವಾಗಿ ಕೋರುತ್ತಾನೆ. ಆದರೆ ವಾರಾಹಿ ಅಮ್ಮನವರು ಮಾತ್ರ ಅಮರತ್ವ ವರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಆಗ ಹಿರಣ್ಯಾಕ್ಷನು ಜಾಣತನದಿಂದ ಆಲೋಚಿಸಿ ಏನು ಮಾಡುತ್ತಾನೆಂದರೆ, ಅಮ್ಮ, ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ನನ್ನನ್ನು ಕೊಲ್ಲಲು ಆಗಬಾರದು ಎಂಬ ವರವನ್ನು ಬೇಡುತ್ತಾನೆ. ಅದಕ್ಕೆ ವಾರಾಹಿ ದೇವಿ ಸಮ್ಮತಿಸುತ್ತಾಳೆ. ಆದರೆ ತಕ್ಷಣವೇ, ನಾನು ನಿನ್ನ ಅಪಾರ ಭಕ್ತನಾದ್ದರಿಂದ ನೀವು ಸಹ ನನ್ನನ್ನು ಕೊಲ್ಲಬಾರದೆಂದು ಹೇಳುತ್ತಾನೆ ಹಿರಣ್ಯಾಕ್ಷನು. ಅದಕ್ಕೂ ಕೂಡ ವಾರಾಹಿ ಅಮ್ಮನವರು ಸರಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಇನ್ನು ಇದೇ ವರವನ್ನು ನೆಪವಾಗಿಸಿಕೊಂಡ ಹಿರಣ್ಯಾಕ್ಷನು ನನ್ನನ್ನು ಇನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲವೆಂದು ರೊಚ್ಚಿಗೆದ್ದು ಭೂಮಾತೆಗೆ ನಾನಾ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನು ನೀಡುತ್ತಿದ್ದನು. ಆಗ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೋಸ್ಕರ ವಾರಾಹಿ ಅಮ್ಮನವರಿಂದ ವಾರಾಹಿ ಸ್ವಾಮಿ ಉದ್ಭವಿಸುತ್ತಾರೆ. ಈ ರೀತಿಯಾಗಿ ವಾರಾಹಿ ಅಮ್ಮನವರಿಂದ ಉದ್ಭವಿಸಿದ ವಿಷ್ಣುವಿನ ಅವತಾರವೇ ವಾರಾಹಿ ಸ್ವಾಮಿ. ಇನ್ನು ಮತ್ಸ್ಯಪುರಾಣದಲ್ಲಿ ಶಿವನ ಬೆವರಹನಿಯಿಂದ ಅಂಧಕಾಸುರನು ಎಂಬ ರಾಕ್ಷಸನು ಜನಿಸುತ್ತಾನೆ. ನಂತರ ಅಂಧಕಾಸುರನು ಬೆಳೆದು ದೊಡ್ಡವನಾದ ಮೇಲೆ ರಾಕ್ಷಸರೆಲ್ಲರಿಗೂ ಅಧಿಪತಿಯಾಗಿ ದೇವಾನುದೇವತೆಯರ ಮೇಲೆ ಯುದ್ಧವನ್ನು ಶುರು ಮಾಡುತ್ತಾನೆ. ಆಗ ಈ ಅಂಧಕಾಸುರನನ್ನು ಸಂಹಾರ ಮಾಡುವುದಕ್ಕೋಸ್ಕರ ಮಹಾಶಿವನು ಪಾರ್ವತೀ ದೇವಿಯಲ್ಲಿರುವ ವಾರಾಹಿ ಅಮ್ಮನನ್ನು ಸ್ಮರಿಸಿದರೆಂದು ಮತ್ಸ್ಯಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ.
ಈ ಪುರಾಣಗಳ ಜೊತೆ ವಾಮನ ಪುರಾಣದಲ್ಲಿ ಈ ಸಪ್ತ ಮಾತೃಕೆಯರನ್ನು ದುರ್ಗಾದೇವಿಯ ಚಂಡಿಕ ರೂಪದಿಂದ ಉದ್ಭವಿಸಿದ ಹಾಗೆ ಬರೆಯಲಾಗಿದೆ. ಅವರಲ್ಲಿ ವಾರಾಹಿ ದೇವಿ ಮಾತ್ರ ಚಂಡಿಕಾದೇವಿಯ ಬೆನ್ನಿನ ಭಾಗದಿಂದ ಜನಿಸಿದ ಹಾಗೆ ಬರೆಯಲಾಗಿದೆ. ಆದರೆ ಈ ಗ್ರಂಥಗಳಲ್ಲಿ ಪ್ರತಿ ಸಾರಿಯೂ ವಾರಾಹಿ ಅಮ್ಮನವರು ಬರುವುದು ಶತ್ರು ವಿನಾಶಕ್ಕೆ ಮತ್ತು ಸೇನೆಗಳಿಗೆ ಆಧಿಪತ್ಯ ವಹಿಸಲು. ಹಾಗೆಯೇ ವಾರಾಹಿ ದೇವಿಯ ಪತಿಯೇ ವರಾಹ ಸ್ವಾಮಿ ಎಂದು ಅನೇಕ ಮಂದಿ ಅಂದುಕೊಳ್ಳುತ್ತಾರೆ. ಆದರೆ ಸ್ನೇಹಿತರೆ, ಅದು ಬಹುದೊಡ್ಡ ತಪ್ಪು. ಆದಿಶಕ್ತಿ ಸ್ವರೂಪವೇ ಪಾರ್ವತಿದೇವಿ. ಹೇಗೆ ಪಾರ್ವತಿದೇವಿಯಿಂದ ಈ ಸಪ್ತ ಮಾತೃಕೆಯರು ಉದ್ಭವಿಸಿದರೋ ಅದೇ ರೀತಿಯಾಗಿ ಶಿವನ ಸ್ವರೂಪವಾದ ಭೈರವನಿಂದ ಅಷ್ಟಭೈರವರು ಉದ್ಭವಿಸಿದರು. ಈ ಅಷ್ಟಭೈರವರು ಕೂಡ ಅಷ್ಟ ದಿಕ್ಕುಗಳನ್ನು ಕಾಪಾಡುತ್ತಾ ಪಾಲಿಸುತ್ತಾ ಇರುತ್ತಾರೆ. ಈ ಅಷ್ಟಭೈರವರಲ್ಲಿ ಒಬ್ಬರಾದ ಉನ್ಮತ್ತ ಭೈರವನೇ ವಾರಾಹಿದೇವಿಯ ಪತಿ. ಆದ್ದರಿಂದ ವಾರಾಹಿದೇವಿಯ ಪತಿ ವರಾಹ ಸ್ವಾಮಿ ಅಲ್ಲ, ಉನ್ಮತ್ತ ಭೈರವನು ಎಂದು ನೆನಪಿನಲ್ಲಿಡಿ. ಲಲಿತ ಸಹಸ್ರನಾಮದಲ್ಲಿರುವ ಈ ಸ್ತೋತ್ರವನ್ನೊಮ್ಮೆ ನೋಡಿ. ಕಿರಿಚಕ್ರ ರಥಾನೂಢ ದಂಡನಾಥ ಪುರಸ್ಕೃತ ಜ್ವಾಲಾ ಮಲಿನಾಕ್ಷಿತ ವರ್ಹಿ ಪ್ರಕಾರ ಮಧ್ಯಗ. ಚಕ್ರಗಳನ್ನೊಂದಿರುವ ರಥದ ಮಧ್ಯದಲ್ಲಿ ಜ್ವಾಲಾಮುಖಿಯ ಹಾಗೆ ದುಷ್ಟರ ಸಂಹಾರಕ್ಕೋಸ್ಕರ ಆಯುಧವನ್ನು ಕೈಯಲ್ಲಿ ಹಿಡಿದು ಆಸೀನಳಾದ ತಾಯಿ ಎಂದರ್ಥ. ಅದೇ ರೀತಿಯಾಗಿ ಲಲಿತ ಸಹಸ್ರನಾಮದಲ್ಲಿ ಮತ್ತೊಂದು ಕಡೆ ಈ ರೀತಿ ಬರೆದಿದೆ. ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಎಂದು ಬರೆಯಲಾಗಿದೆ. ಇದರ ಪ್ರಕಾರ ವಿಷಂಗ ಎಂಬ ಅಸುರನನ್ನು ವಾರಾಹಿದೇವಿ ಸಂಹಾರ ಮಾಡಿದ್ದರಿಂದ ಲಲಿತಾದೇವಿ ಬಹಳ ಸಂತೋಷಪಟ್ಟಳು ಎಂದರ್ಥ. ಲಲಿತಾದೇವಿಯ ಸೈನ್ಯದಲ್ಲಿ ರಥ, ಅಶ್ವ, ಗಜ ಸೈನ್ಯಗಳಿಗೆ ಅಧಿಪತಿಯಾಗಿ ವಾರಾಹಿದೇವಿ ಇರುತ್ತಾಳೆ. ಹೀಗೆ ಬಹಳ ಸತ್ಯವತಿಯಾದ ಮತ್ತು ಶಕ್ತಿಯುತವಾದ ತಾಯಿ ವಾರಾಹಿದೇವಿ. ಆದರೆ ವಾರಾಹಿ ಅಮ್ಮನವರಿಗೆ ಮಾತ್ರ ದೇವಾಲಯಗಳು ತುಂಬಾ ಅಪರೂಪವಾಗಿವೆ, ಅಂದರೆ ಬಹಳ ಕಡಿಮೆಯಿವೆ. ಆ ದೇವಾಲಯಗಳಲ್ಲಿಯೂ ಕೂಡ ದರ್ಶನ ಕೇವಲ 2-3 ಗಂಟೆಗಳು ಮಾತ್ರವೇ ಇರುತ್ತದೆ. ಅದು ಕೂಡ ರಾತ್ರಿ ವೇಳೆಯಾಗಲಿ ಅಥವಾ ಮುಂಜಾನೆಯಾಗಲಿ ಮಾತ್ರವೇ ಇರುತ್ತದೆ. ಏಕೆಂದರೆ ಉಳಿದ ಸಮಯದಲ್ಲಿ ವಾರಾಹಿದೇವಿ ಗ್ರಾಮ ಸಂಚಾರ ಮಾಡುತ್ತಾ ದುಷ್ಟಶಕ್ತಿಗಳಿಂದ ಕಾಪಾಡುತ್ತಿರುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಆ ಸಮಯದಲ್ಲಿ ಆಕೆಗೆ ಪೂಜೆ ಸಲ್ಲಿಸುವುದಿಲ್ಲ. ಕೊನೆಯದಾಗಿ ಕಾಶಿಯಲ್ಲಿರುವ ಉಗ್ರ ವಾರಾಹದೇವಿ ಆಲಯದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಅಮ್ಮನವರು ಪಾತಾಳದಲ್ಲಿರುತ್ತಾರೆ. ಆ ವಿಗ್ರಹವು ಕೂಡ ತುಂಬಾ ದೊಡ್ಡದು. ಆದರೆ ಈ ಅಮ್ಮನವರ ವಿಗ್ರಹವನ್ನು ಭಕ್ತರು ನೇರವಾಗಿ ದರ್ಶನ ಪಡೆಯಲು ಸಾಧ್ಯವಿಲ್ಲ. ಈ ದೇವಾಲಯವು ಕೂಡ ಕೇವಲ 2-3 ಗಂಟೆಗಳೊಳಗಾಗಿ ಮುಚ್ಚಿಬಿಡುತ್ತಾರೆ. ಇನ್ನು ಆ ಸಮಯದಲ್ಲಿ ಭಕ್ತರು ಅಮ್ಮನವರನ್ನು ದರ್ಶನ ಪಡೆಯಲು ದೇವಾಲಯದ ಮುಖ್ಯಸ್ಥರು ಏರ್ಪಾಡು ಮಾಡಿರುವ 2 ರಂಧ್ರಗಳ ಮೂಲಕವಷ್ಟೇ ನೋಡಬೇಕು. ಹೇಗೂ ಈ ದೇವಾಲಯದ ಬಗ್ಗೆ ನೀವು ತಿಳಿದುಕೊಂಡಿರಿ, ಹಾಗೆಯೇ ಈ ದೇವಾಲಯದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಎಂದಿಗೂ ಕೂಡ ದೇವಾಲಯದ ಈ ನಿಯಮಗಳನ್ನು ಉಲ್ಲಂಘಿಸಿ ಭಕ್ತರ್ಯಾರೂ ಕೂಡ ಅಮ್ಮನವರ ಬಳಿ ನೇರವಾಗಿ ಹೋಗುವುದಿಲ್ಲ. ಆದರೆ ಒಂದು ನೂತನ ದಂಪತಿಗಳ ಜೋಡಿ ಅಮ್ಮನವರ ವಿಗ್ರಹವನ್ನು ನೇರವಾಗಿ ದರ್ಶನ ಪಡೆಯಲೇಬೇಕು ಎಂದು ಅರ್ಚಕರ ಜೊತೆ ಜಗಳವಾಡುತ್ತಾರೆ. ಈಗಾಗಲೇ ಅರ್ಚಕರು ಹೇಳುತ್ತಿದ್ದಾರೆ, ಇಲ್ಲಿ ಅಮ್ಮನವರು ಉಗ್ರ ಸ್ವರೂಪದಲ್ಲಿರುತ್ತಾರೆ, ಆ ಶಕ್ತಿಯನ್ನು ಯಾರೂ ತಡೆಯಲಾಗುವುದಿಲ್ಲ, ಆದ್ದರಿಂದ ಯಾರೂ ಕೂಡ ಅಲ್ಲಿಗೆ ಹೋಗಬಾರದು ಎಂದು ಎಷ್ಟು ಹೇಳಿದರೂ ಕೂಡ ಆ ಜೋಡಿ ಮಾತ್ರ ಕೇಳದೆ ಅರ್ಚಕರ ಜೊತೆ ಜಗಳವಾಡಿ ಪಾತಾಳದಲ್ಲಿರುವ ಅಮ್ಮನವರ ವಿಗ್ರಹದ ಬಳಿ ಹೋಗುತ್ತಾರೆ. ಆದರೆ ಅಲ್ಲಿಗೆ ಹೋದ ಕೆಲವೇ ಕ್ಷಣಗಳಲ್ಲಿ ಆ ದಂಪತಿಗಳು ಅಲ್ಲಿಯೇ ಮರಣ ಹೊಂದಿದರು. ಇನ್ನು ಇದನ್ನು ಬಹಳ ಮಂದಿ ಇದು ಸುಳ್ಳು, ಮೂಢನಂಬಿಕೆ ಎಂದು ಹೇಳುತ್ತಾರೆ. ಆದರೆ ಇದು ನಿಜವೆಂದು ದೇವಾಲಯದ ಟ್ರಸ್ಟಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದರು. ಹಾಗೆಯೇ ಪತ್ರಿಕೆಗಳಲ್ಲಿಯೂ ಕೂಡ ಸುದ್ದಿ ಪ್ರಚಾರವಾಗಿತ್ತು. ಸ್ನೇಹಿತರೆ, ನಮ್ಮ ಹಿಂದೂ ಪುರಾಣ ಗ್ರಂಥಗಳಲ್ಲಿರುವ ಅನೇಕ ಚಿಕ್ಕ ಚಿಕ್ಕ ಕಥೆಗಳಿಗೂ ಕೂಡ ಒಂದೊಂದು ಬಹುದೊಡ್ಡ ಇತಿಹಾಸವೇ ಇದೆ. ಅವುಗಳೆಲ್ಲವನ್ನೂ ಕೂಡ ಸುಳ್ಳು ಎಂದು ಅಲ್ಲಗಳೆಯಲಾಗುವುದಿಲ್ಲ. ಯಾವುದೇನೇ ಆಗಲಿ, ಆ ತಾಯಿಯ ಆಶೀರ್ವಾದಗಳು ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.